हाई हलो फ्रेंड्स नमस्कार वेलकम बैक टू उमप्पा कुकिंग अंड ब्लॉग इवत्तिन रेसिपी हसी तोगरी कालु हसी हुणसेकाय बळसी याव रीति उपसार माडोदंत नोडोण तुंबा रुचियागिरुत्ते हसी हुणसेकाय उपसारगे बायल नीर बरदंते ग्यारंटी अष्टु रुचियागिरुत्ते ई रुचियागिरो सांबार याव रीति माडोदंत नोडोण अदक्कू मुन्न रेड कलर सब्सक्राइब बटन क्लिक माडि आनंतर पक्कदल्ले इरुव बेल बटन क्लिक माडिद्रे नानु माडुव प्रति वीडियो नोटिफिकेशन निमगे बरुत्ते हसी तोगरी काळु उपसार माडोदक्के इल्ली नानु ओंदु काल केजी आगोष्टु हसी तोगरी काळु तोळेदु इट्कोंडिद्नि ಕಾರಕ್ಕೆ ಒಂದು 6 ರಿಂದ 7 ಒಣಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಹುಣಸೆಕಾಯಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಣಸೆಕಾಯಿ ಹಾಕಿ ಮಾಡೋದ್ರಿಂದ ಉಪ್ಸಾರು ನಮ್ಮ ಕಡೆ ಯಾವುದೇದು ಕುಳಿ ಹಾಕ್ತೀವೋ ಅದೆಲ್ಲದಕ್ಕೂ ಹುಣಸೆಕಾಯಿ ಬಳಸ್ತೀವಿ ಈ ಟೈಮ್ ಅಲ್ಲಿ ಸೀಸನ್ ಟೈಮ್ ಅಲ್ವಾ ಹಾಗಾಗಿ ಒಂದು ಟೊಮೆಟೋ ಒಂದು ಬದನೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಕುಕ್ಕರ್ ಗೆ ಹಸಿ ತೊಗರಿ ಕಾಳು ಮತ್ತೆ ನೀರು ನಮಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನೀರು ಹಾಕಬೇಕು ಇಲ್ಲಿ ನಾನು ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ನೀರು ಹಾಕೊಳ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಈ ವಿಜಲ್ ಕೂಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಣಮೆಣಸಿನಕಾಯಿ ಹುರ್ಕೊಳ್ಳೋಣ ಒಣಮೆಣಸಿನಕಾಯಿ ಮತ್ತೆ ಈ ಟೊಮೆಟೊ ಬದನೆಕಾಯಿ ಸುಟ್ಕೊಬೇಕು ಸುಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರು ನೋಡಿ ಒಣಮೆಣಸಿನಕಾಯಿ ಆಗಿದೆ ಈಗ ಈ ಟೊಮೆಟೊ ಸುಟ್ಕೊಳ್ಳೋಣ ಚೆನ್ನಾಗಿ ಸುಟ್ಕೊಬೇಕು ಅದರಲ್ಲಿ ಕಾಳಲ್ಲಿ ಹಾಕೊಂಡು ಬೇಯಿಸ್ಕೊಬಹುದು ಆದರೆ ಅದಕ್ಕಿನ ಈ ತರ ಸುಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಆಗಿದೆ ಈಗ ಬದನೆಕಾಯಿ ಸುಟ್ಕೊಳ್ಳೋಣ ಬದನೆಕಾಯಿನ ಚೆನ್ನಾಗಿ ಸುಟ್ಕೊಬೇಕು ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಸುಟ್ಕೊಬೇಕು ಇಲ್ಲ ಅಂದ್ರೆ ಗಟ್ಟಿ ಆಯ್ತು ಅಂದ್ರೆ ಅದು ಬದನೆಕಾಯಿ ಸುಡೋದಿಲ್ಲ ಹಾಗಾಗಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ನಾವು ಬದನೆಕಾಯಿ ಸುಟ್ಕೊಬೇಕು ನೋಡಿ ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ ಈಗ ಸ್ಟೌವ್ ಸ್ವಿಚ್ ಆಫ್ ಮಾಡಿಬಿಡೋಣ ಈ ಕಡೆ ಎರಡು ವಿಜಲ್ ಆಗಿದೆ ವಿಜಲ್ನ ತಣ್ಣಗಾಗಿದೆ ಕಾಳನ್ನು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಬಸ್ಕೊಳ್ಳೋಣ ಈ ತರ ಸೋರಕ ಜಾರಿಯಲ್ಲಿ ಬಸ್ಕೊಳ್ಳೋಣ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಕಾಳೆಲ್ಲ ಬಸ್ತು ಈಗ ಈ ಉಪ್ಪೆಸರಲ್ಲೇನೇ ಹುಣಸೆಕಾಯಿ ಹಾಕೊಳ್ಳೋಣ ಹುಣಸೆಕಾಯಿ ಸೆಪರೇಟ್ ಆಗಿ ಬೇಯಿಸ ಅವಶ್ಯಕತೆ ಇಲ್ಲ ಈ ಬಿಸಿಗೆನೇ ಹುಣಸೆಕಾಯಿ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲಿ ನಾವು ಈ ಟೊಮೆಟೊ ಬದನೆಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಈಗ ಈ ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ 2 ಒಣಮೆಣಸಿನಕಾಯಿ 1 ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ತೊಗರಿ ಕಾಳು ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಕೊಟ್ಟು ಈಗ ಇದರಲ್ಲೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ನೋಡಿ ಕಾಳು ರೆಡಿ ಆಯ್ತು ಈಗ ಉಪ್ಸಾರನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಹುಣಸೆಕಾಯಿ ಚೆನ್ನಾಗಿ ಬೆಂದಿದೆ ಉಪ್ಪೆಸರಲ್ಲೇನೆ ಇದನ್ನ ಸೆಪರೇಟ್ ಆಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಸಿ ಹುಣಸೆಕಾಯಿ ಅಲ್ವಾ ಹಾಗಾಗಿ ಬೇಗ ಬೆಂದು ಹೋಗುತ್ತೆ ಈ ಬೇಗನೆ ಈಗ ಈ ಚಿಪ್ಪೆನೆಲ್ಲ ತಕ್ಕೊಂಡು ಇಟ್ಕೊಳ್ಳೋಣ ನೋಡಿ ಈ ರೀತಿ ತಕ್ಕೊಂಡು ಈಗ ಉಪ್ಪೆಸರಿಗೆ ಖಾರ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದೀನಿ ಕಲ್ಲಲ್ಲಿ ಮತ್ತೆ ಈ ಒಣಮೆಣಸಿನಕಾಯಿ ಎರಡು ಸ್ವಲ್ಪ ದಪ್ಪ ದಪ್ಪವಾಗಿ ಜಜ್ಕೊಳ್ಳೋಣ ಕೈಯಲ್ಲೇ ಕಿವುಚ್ಕೊಬಹುದು ಆದರೆ ಮುಖ ತೊಳ್ಕೊಬೇಕಾದ್ರೆ ಕೈ ಉರಿ ಬರುತ್ತೆ ಹಾಗಾಗಿ ಈ ತರ ಮಾಡ್ಕೊಳ್ತಾ ಇದೀನಿ ಮಿಕ್ಸಿಗೆ ಹಾಕೋಬಹುದು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ರುಚಿ ಇರಲ್ಲ ಸಾಂಬಾರು ನೋಡಿ ಈ ತರ ಜಜ್ಕೊಂಡು ಈಗ ಕೈಯಲ್ಲೇನೇ ಕಿವುಚ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕಿವುಚ್ಕೊಂಡು ಈಗ ಹುಣಸೆಕಾಯಿಗೆ ಸ್ವಲ್ಪ ಉಪ್ಪೆಸರು ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಹುಣಸೆಕಾಯಿ ಹಾಕಿ ಮಾಡೋದ್ರಿಂದ ಈಗ ಈ ಬೀಜನೆಲ್ಲ ತಕ್ಕೊಂಡು ಈಗ ಈ ಟೊಮೆಟೊ ಬದನೆಕಾಯಿನ ಚೆನ್ನಾಗಿ ಕಿವುಚ್ಕೊಳ್ಳೋಣ ಕೈಯಲ್ಲೇನೆ ನೋಡಿ ಈ ತರ ಎಲ್ಲ ಕಿವುಚ್ಕೊಂಡು ಈಗ ಉಪ್ಪೆಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ರೆ ಈ ಟೈಮ್ ಅಲ್ಲಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಸಿ ಹುಣಸೆಕಾಯಿ ಬಳಸೋದ್ರಿಂದ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಈ ಟೈಮ್ ಅಲ್ಲಿ ಹುಣಸೆಕಾಯಿನೇ ಬಳಸೋದು ಯಾವುದೇದು ಕುಳಿ ಹಾಕ್ತೀವೋ ಅದಕ್ಕೆಲ್ಲದಕ್ಕೂ ಹುಣಸೆಕಾಯಿನ ಬಳಸ್ತೀವಿ ಇದು ಸೀಸನ್ ಟೈಮ್ ಅಲ್ವಾ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಚಿತ್ರಾನ್ನ ಮಾಡಿದ್ರಂತೂ ತುಂಬಾ ರುಚಿಯಾಗುತ್ತೆ ಚಿತ್ರಾನ್ನ ಅನ್ನ ಮುದ್ದೆಗಂತೂ ಈ ಸಾಂಬಾರ್ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಕುಳುಮ್ ಕುಳುಮ್ ಅಂತ ನುಂಗಬಹುದು ಅಷ್ಟು ರುಚಿಯಾಗಿರುತ್ತೆ ನಮ್ಮ ಕಡೆ ಈ ತರ ಉಪ್ಸಾರ್ ಮಾಡ್ತೀವಿ ನೋಡಿದ್ರಲ್ವಾ ಹಸಿ ತೊಗರಿ ಕಾಳು ಹಸಿ ಹುಣಸೆಕಾಯಿ ಬಳಸಿ ಯಾವ ರೀತಿ ಉಪ್ಸಾರ್ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಪ್ಪಾವಡ ಕುಕಿಂಗ್ ಚಾನೆಲ್ ಅಂಡ್ ಬ್ಲಾಗ್ ನ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು